ಇವತ್ತಿನ ಅಧಿಕರಣವಾಗಿರ್ತಕ್ಕಂಥ ವಿಷಯ ಪತ್ರಿಕೆಯಲ್ಲಿ ನಮೂದನೆ ಮಾಡಿರತಕ್ಕಂಥದ್ದು ಸಿದ್ಧರ ಸಿದ್ಧಾಟಿಕೆಗಳು. ಅದಕ್ಕಿಂತ ಪೂರ್ವದಲ್ಲಿರ್ತಕ್ಕಂಥ ಪಾಯವನ್ನ ಬಹಳ ಬಂದೋಬಸ್ತವಾಗಿ ತಗೊಂಡು ಬಂದರು. ಸಿದ್ಧರಾಗುವಕ್ಕಿಂತ ಪೂರ್ವದಲ್ಲಿ ಏನ್ ಬೇಕಪ್ಪ ಅಂತಂದ್ರ ಮೊದಲ ತಾನು ಮನುಷ್ಯನಾಗಬೇಕು. ಮನುಷ್ಯ ಶರೀರ ಬಂದ ಬಳಿಕ ತಾನು ಏನು ಮಾಡಬೇಕಾಗ್ಯದಲ್ಲ ಅದನ್ನ ಮಾಡಿದಿ ಅಂದ್ರೆ ಮನುಷ್ಯ ಅಂತ ಹೇಳಿಸಿಕೊಳ್ತಿ, ಅದನ್ನ ಮಾಡಲಿಲ್ಲ ಅಂದ್ರೆ ನೀ ಮನುಷ್ಯ ಅಂತ ಹೇಳಿಸಿಕೊಳ್ಳಂಗಿಲ್ಲ. ಮನುಷ್ಯ ರೂಪೇಣ ಮೃಗಶ್ಚರಂತಿ ಅಂತ ಹೇಳ್ಕೊಂಡು ಬರ್ತಾ, ಕಾಣೋದಕ್ಕ ಮನುಷ್ಯ ನಂಗ ಕಾಣ್ತಿ ವಿನಃ ಆದ್ರೆ ನಿನ್ನಲ್ಲಿ ಮನುಷ್ಯತ್ವ ಅಂತಕ್ಕಂಥದ್ದು ಇರಲಿಲ್ಲ ಅಂತಂದ್ರೆ ನೀನು ಮನುಷ್ಯ ಆಗಂಗಿಲ್ಲ. ಅದಕ್ಕೆ ನೀನು ಮನುಷ್ಯ ರೂಪದಿಂದ ಕಂಡ್ರು ನಿನ್ನಲ್ಲಿ ಹೆಂಗೈತಿ ಅಂದ್ರೆ ಮೃಗದಂಗ ಬಾಳಿ ಬದುಕುತ್ತಿರ್ತಿ ಅನ್ನುವಂತ ವಿಚಾರವನ್ನ ಪೂರ್ವಜರು ಹೇಳ್ಕೊಂಡು ಬಂದ್ರು. ಇಲ್ಲಿ ಸಿದ್ಧರ ಸಿದ್ಧಾಟಿಕೆ ಅಂದಾಗ ಒಂದಿಷ್ಟು ಹೇಳಬೇಕು ಅಥವಾ ಬಿಡಬೇಕು ಅಂತಕ್ಕಂಥ ಭಕ್ತಿ ಮತ್ತು ಭಯ ಎರಡೂ ಕೂಡಿಕೊಂಡೈ. ಯಾಕೆ ಎರಡೂ ಕೂಡಿಕೊಂಡೈತಿ ಅಂತಂದ್ರ ಸಿದ್ಧರ ಸಿದ್ಧಾಟಿಕೆಗಳನ್ನ ಹೇಳಬೇಕಾಗಿತ್ತು ಅಂತಂದ್ರ ಹುತ್ತದಲ್ಲಿರ್ತಕ್ಕಂಥ ಸರ್ಪವನ್ನ ಮುಟ್ಟುವುದು ಸರಳ ಇತ್ತು. ಹುತ್ತದಲ್ಲಿರ್ತಕ್ಕಂಥ ಸರ್ಪವನ್ನ ಮುಟ್ಟುವುದು ಸರಳ ಐತಿ, ಆದ್ರೆ ಅವರ ಸಿದ್ಧಾಟಿಕೆಗೆ ಕೈ ಹಾಕೋದು ಅಷ್ಟೇ ಸರಳ ಇಲ್ಲ. ಯಾಕೆ ಸರಳಿಲ್ಲ ಅಂತಂದ್ರ ಅದರ ತನ ನಾವಿದ್ರ ಅದಕ್ಕೆ ಕೈ ಹಾಕಕ್ಕ ಸಾಧ್ಯ ಐತಿ, ಇರಲಿಲ್ಲ ಅಂದ್ರೆ ಅದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟತೆಯಿಂದ ತಿಳ್ಕೋಬೇಕು ನಾವು. ಯಾರ್ಯಾರೋ ಏನೇನೋ ಹೇಳ್ಕೊಂಡು ಬರ್ತಾರೋ, ಮನುಷ್ಯನಾದ ಬಳಿಕ ಜ್ಞಾನ ಸಂಪನ್ನನಾಗಿ ತನ್ನನ್ನ ಯಾವ ತನ್ನ ಶರೀರವನ್ನ ಸದ್ಗುರುನಾಥನಿಗಾಗಿ ಅರ್ಪಣೆ ಮಾಡಿ ನಿಂದಿರ್ತಾನೋ ಅವನೇ ಸಿದ್ಧಾಟಿಗೆ ಮೊದಲ ಸಿದ್ಧನ ಹೆಜ್ಜೆ ಇದು. ನಾನು ನನ್ನದು ಎಂಬ ಮಮಕಾರವನ್ನ ಕಳೆದ ತನ್ನನ್ನ ಗುರುವಿಗೆಂದ ಅರ್ಪಣೆ ಮಾಡಿಕೊಂಡು ಅಲ್ಲಿಂದ ಪ್ರಾರಂಭ ಆಗ್ತದ ಆತನ ಸಿದ್ಧಾಟಿಗೆ. ಒಬ್ಬೊಬ್ರು ಒಂದೊಂದು ತರ ಸಿದ್ಧಾಟಿಕೆಗಳನ್ನ ಮಾಡಿಕೊಂಡು ಬಂದ್ರು. ಪ್ರಾರಂಭದೊಳಗೊಂದು ಮಾತು ಹೇಳಿದರು, ಹಿಂದ ನಂದಿ ಮುಂದ ತಂದೆ ಅಂತಕ್ಕಂತ ಮಾತು ಹೇಳಿದ್ರು. ಇವತ್ತ ವೀರಮಲ್ಲ ಒಡೆಯನನ್ನ ನೆನೆಸಿಕೊಳ್ಳುವುದಕ್ಕೆ ಆಲಬಾಳ ಮಹಾರಾಜರು ಒಂದು ಮಾತು ಹೇಳ್ಕೊಂಡು ಬಂದ್ರು. ಏನಾದರೂ ಒಂದು ಸಾಹಸವನ್ನ ಮಾಡಿದಾಗ ಆತನಿಗೆ ವೀರ ಅಂತಕ್ಕಂಥ ಹೆಸರು ಬಂದದಂತಕ್ಕಂತ ವಿಚಾರ ಹೇಳ್ಕೊಂಡು ಬಂದ್ರು. ವೀರ ಅಂತಕ್ಕಂಥದ ಮಾಡಿಕೊಂಡು ಬಂದ್ರ ಯಾವ ಕಾಡ ಸದೃಶವಾಗಿರ್ತಕ್ಕಂಥ ಗ್ರಾಮವನ್ನ ಕುಗ್ರಾಮವನ್ನ ಭಕ್ತಿ ಗ್ರಾಮವನ್ನಾಗಿ ಮಾಡಿಕೊಂಡು ಬಂದಿರತಕ್ಕಂಥದ್ದು ವೀರತನ ಅಲ್ಲನ್ರಿ. ಭಕ್ತಿಯೊಳಗೆ ಶ್ರೇಷ್ಠತೆಯನ್ನು ತುಂಬಿಕೊಂಡಿರ್ತಕ್ಕಂಥವನು ಯಾರು ಮಲ್ಲನೋ, ಎಲ್ಲಾ ಸರ್ವಸದ್ಭಕ್ತರ ಗುಣಗಾನವನ್ನ ಒಂದಿಷ್ಟು ಹಿಂದಕ್ಕೆ ಹೋಗಿ ನೋಡೋಣ. ಯಾವ ಕಾಡ ಸದೃಶ್ಯವಾಗಿರ್ತಕ್ಕಂಥ ಪದದ ವಿಚಾರವನ್ನ ನೋಡಿಕೊಂಡಾಗ ಇನ್ನೂ ಹೆಸರೈ ವೀರಮಲ್ಲವಡೆಯನ್ನು ಮಾಡಿರತಕ್ಕಂಥ ಧ್ಯಾನದ ಕುರುಹು ಗವಿ ಅಲ್ಲಿ ಆತನ ತಪಸ್ಸು ರೂಪದಲ್ಲಿರ್ತಕ್ಕಂಥ ನಂದಿಯ ಬಸವಣ್ಣನ ಕೂಗು ಹುಲಿಗೊಲ್ಲದಲ್ಲಿ ಕೇಳ್ತಿತ್ತು ಅನ್ನುವುದಕ್ಕೆ, ಹುಲಿ ಸದೃಶ್ಯದ ಗರ್ಜನೆ ಕೇಳ್ತಿತ್ತು ಅನ್ನುವುದಕ್ಕೆ ಹುಲಿಗೊಲ್ಲ ಅಂತಕ್ಕಂಥ ನಾಮ ಇನ್ನೂ ಕೂಡ ಐತೆ ಅನ್ನುವುದು ಎಲ್ಲರಿಗೂ ಗೊತ್ತೈ. ಎಲ್ಲರೂ ಏನೇನೋ ತಿಳ್ಕೊಂಡಿರುವೆ. ಇವತ್ತು ನನಗೆ ತಿಳಿದಿರುವಂತಹ ಸತ್ಯನ್ನ ಮುಚ್ಚಿಕೊಂಡಿರೋಕೆ ನನಗೆ ಮನಸ್ಸು ಹೋಗ್ತಾ ಇಲ್ಲ. ನೀವು ಹಿಂದಾಗಡೆ ಕಲ್ಲರೆ ಬಗಿರಿ ಏನಾರೇ ಮಾಡಿ ನನಗೆ ಸಂತೋಷ.
ಯಾಕ ಸಂತೋಷ ಐತಿ ಅಂದ್ರೆ ನಾನು ಕೂಡ ಅದನ್ನ ಮಾಡ್ಕೊಂಡು ಬರಬೇಕು ಇಚ್ಛಾ ಇಲ್ಲ ಆದ್ರೆ ಸುಳ್ಳು ಹೇಳಬೇಕಂತಕ್ಕ ಬ್ರಹ್ಮ ವೇದಿಕೆ ಮೇಲೆ ಸುಳ್ಳು ಹೇಳಬೇಕಂತಕ್ಕಂತ ಇಚ್ಛಾ ನನ್ನಲ್ಲಿ ಇಲ್ಲ ಅದಕ್ಕ ಯಪ್ಪ ನೀ ಮೈ ಮೇಗನ ಹುಳ ಹೊಡ್ಯಾಕ ಹೋಗ್ತಿಲ್ಲ ಅಂತ ಹುಳನ ಹೋಗ್ತಲ್ವೋ ಯಪ್ಪ ಬ್ರಹ್ಮ ವೇದಿಕೆ ಅಂದ ಬೆಳಕ ಸತ್ಯದ ಸಂಗತಿಯನ್ನ ಮುಚ್ಚಿಟ್ಟ ನಾವು ಏನರೆ ಮಾತಾಡಿದೀವಿ ಅಂತಂದ್ರೆ ಇದರಂತ ಪಾಪ ಇನ್ನೊಂದು ಕಡೆ ಎಲ್ಲೆಲ್ಲೂ ಬರಂಗಿಲ್ಲ ಅಂತ ಪುಣ್ಯಮಯವಾಗಲ್ಪಟ್ಟಂತ ಈ ಕಾರ್ಯದೊಳಗ ಒಂದಿಷ್ಟ ಯೋಗದ ಬದ್ದಲ್ಲ ವಿಚಾರ ಮಾಡಿಕೊಂಡಾಗ ಚಕ್ರಗಳನ್ನು ಬೇದಿಸಿಕೊಂತ ಬೇದಿಸಿಕೊಂತ ಅಧಿಷ್ಠಾನ ಆಗ್ನೇಯ ಕಣ್ಣು ಅಂತ ತಿಳ್ಕೊಂಡು ಬ್ರಕುಟದ ಮಧ್ಯದೊಳಗೆ ಬರ್ತದ ಬ್ರಕುಟ ಮಧ್ಯದೊಳಗೆ ಬರ್ತಕ್ಕಂತ ಈ ಹುಬ್ಬಿನ ಮಧ್ಯದೊಳಗೆ ಬರ್ತಕ್ಕಂಥದ್ದು ಆಗ್ನೇಯ ಕಣ್ಣು ಅಂತಾನು ಕೂಡಿ ಕರ್ಕೊಂಡು ಬರ್ತಾರು ಅದನ್ನೊಂದಿಷ್ಟ ಹೆಂಗ ಅನ್ನೋದಕ್ಕೆ ವಿಚಾರ ಮಾಡಿಕೊಂಡು ಬರೋಣ ಇಂಚಗರಿ ಸಂಪ್ರದಾಯದ ಶ್ರೇಷ್ಠ ಗುರು ಎಂದೆನಿಸಿಕೊಂಡ ಬಂದಿರತಕ್ಕಂತ ತಾನೋ ತನ್ನ ಆಸ್ತಿಯನ್ನ ದಾರಿ ಎರೆದಿರತಕ್ಕಂತ ಗಿರಿಮಲ್ಲೇಶ್ವರ ಮಹಾರಾಜರು ಬೈನಾಥ ಪ್ರಭು ಮಹಾರಾಜರು ಇಬ್ಬರು ಹೋಗಿ ಏನು ಮಾಡಕತ್ತಿದ್ರು ಅಂತಂದ್ರ ಧ್ಯಾನಕ್ಕೆ ಕುಳಿತಿದ್ರು ಯೋಗವನ್ನ ಮಾಡುವುದಕ್ಕಾಗಿ ಧ್ಯಾನಕ್ಕೆ ಕುಳಿತಿದ್ರು ಗಿರಿಮಲ್ಲೇಶ್ವರ ಮಹಾರಾಜರಿಗೆ ಯೋಗ ಹತ್ತಿತ್ತು ಬೈನಾಥ ಪ್ರಭು ಮಹಾರಾಜರಿಗೆ ಯೋಗ ಹತ್ತಿದ್ದಿಲ್ಲ ಬಾಹ್ಯ ಪ್ರಪಂಚವನ್ನ ಮರೆಯಕ್ಕಾಗಿದ್ದಿಲ್ಲ ಬೈನಾಥ ಪ್ರಭುವಿಗೆ ಗಿರಿಮಲ್ಲೇಶ್ವರ ಮಹಾರಾಜರ ಮರೆತು ತನ್ನೊಳಗ ತಾವೇ ಬೆರೆತುಕೊಂಡಿದ್ರು ಯಾವಾಗ ಬ್ರಕುಟ ಮಧ್ಯದೊಳಗ ತನ್ನ ಸ್ಥಿತಿಯನ್ನ ತಂದು ನಿಂದ್ರಿಸಿದ್ರು ಆವಾಗ ಸರ್ಪ ಎಲ್ಲಿತ್ತು ಗೊತ್ತಿಲ್ಲ ಸರ್ಪ ಎಲ್ಲಿತ್ತು ಗೊತ್ತಿಲ್ಲ ಸರಸರಣೆ ಸರ್ಪ ಬಂದ ಗಿರಿಮಲ್ಲೇಶ್ವರ ಮಹಾರಾಜರ ಕೊರಳಿಗೆ ಸುತ್ತ ಹಾಕೊಂಡ ತನ್ನ ಮುದ್ರಿಕೆ ಹೆಡೆಯನ್ನ ಅವರ ತಲೆ ಮ್ಯಾಗೆ ಎತ್ತುಕೊಂಡ ನಿಂತಿತ್ತು ನಿಂತ ಅದರ ಆನಂದಕ್ಕಾದ ಬುಸ್ ಅಂತ ಶಬ್ದ ಮಾಡಾಕತ್ತಿತ್ತು ಆಡಾಕತ್ತಿತ್ತದ ಮ್ಯಾಗ ಆ ಶಬ್ದ ಕೇಳಿ ತನಗೆ ಯೋಗ ಹತ್ತಿದ್ದಿಲ್ಲ ಧ್ಯಾನ ಕುಳಿತರೂ ಕೂಡ ಯೋಗದ ಸಮಾಧಿ ಸ್ಥಿತಿ ಹತ್ತಿದ್ದಿಲ್ಲ ಐನಾಥ ಪ್ರಭು ಅವಸರದಿಂದ ಏನು ಮಾಡಿದಪ್ಪ ಅಂದ್ರೆ ಗಿರಿಮಲ್ಲೇಶ್ವರ ಮಹಾರಾಜರನ್ನ ಯೋಗದಿಂದ ಎಚ್ಚರಿಸಿದ ಯಪ್ಪ ಯಪ್ಪ ಹೇಳ್ರಿಪ್ಪ ಅಂತ ಎಬ್ಬಿಸಿದ ಆಗ ಬಾಹ್ಯ ಪ್ರಪಂಚಕ್ಕೆ ಬಂದಂತ ಗಿರಿಮಲ್ಲೇಶ್ವರ ಮಹಾರಾಜರು ಯಾವಾಗ ಸಮಾಧಿಯಿಂದ ಹೊರಗೆ ಬಂದ್ರು ಸರ್ಪ ಸರಸರಣ ಇಳಿದ ಮತ್ತ ಹೋಗುವಂತದ್ದಾತು ಗಿರಿಮಲ್ಲೇಶ್ವರ ಮಹಾರಾಜರು ಹೇಳ್ತಾರೋ ಐನಾಥ ಏನು ಗಾತ ಮಾಡಿದವಪ್ಪ ಸ್ವರ್ಗ ಅನ್ನೋದು ಬರೀ ಇನ್ನು ಮೂರ ಮಾರಿತ್ತು ಹೋಗಿನಿ ಸ್ವರ್ಗಕ್ಕ ಎಂತ ಗಾತ ಮಾಡಿದಿ ನೀನು ಅಂತ ಹೇಳ್ಕೊಂಡು ಹೇಳಿದ್ರು ಯೋಗದಿಂದ ಪಡೆದಿರ್ತಕ್ಕಂತ ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ತಿಳ್ಕೊಂಡ ಅಷ್ಟಾಂಗಗಳನ್ನ ಹೇಳ್ಕೊಂಡು ಬರ್ತಾರು ಅದನ್ನ ಸಾಧನೆ ಮಾಡಿರ್ತಕ್ಕಂತ ಗಿರಿಮಲ್ಲೇಶ್ವರ ಮಹಾರಾಜರು ಸ್ವರ್ಗ ಮೂರ ಮಾರಿತ್ತು ಹೋಗಿದ್ದು ಏನು ಗಾತ ಮಾಡಿದ ಐನಾಥ ಅಂತ ಹೇಳಿದ್ರಂತ ಹೆಂಗ ಗಿರಿಮಲ್ಲೇಶ್ವರ ಮಹಾರಾಜರಿಗೆ ಸ್ವರ್ಗ ಮೂರು ಮಾರ ಕಂಡಿತ್ತಲ್ಲ ಸಿದ್ಧರು ಎಲ್ಲರಿಗೂ ಮೂರು ಮಾರಲ್ಲ ಆ ಸ್ವರ್ಗದೊಳಗೆ ಇದ್ದ ಈ ಬದ್ಧ ಜೀವರನ್ನ ಉದ್ಧರಿಸತಕ್ಕಂಥವರು ಯಾರು ಅಂದ್ರೆ ಅವರೇ ಸಿದ್ಧರು ಸಿದ್ಧರನ್ನ ಹೊರಗೆ ಹುಡುಕಾಡಿದ್ರೆ ಸಿಗಂಗಿಲ್ಲ ಸಿದ್ಧರನ್ನ ಹೃದಯದೊಳಗೆ ಹುಡುಕಬೇಕು ನಾವು
ಇರತಕ್ಕಂತ ಒಂದಿಷ್ಟು ಚಿಕ್ಕ ಹೃದಯದೊಳಗ ದೊಡ್ಡ ದೊಡ್ಡ ಹಿಸ್ಟ್ರಿ ಇರತಕ್ಕಂತ ಸಿದ್ಧರನ್ನ ಹೃದಯದೊಳಗ ತುಂಬಿಕೊಂಡು ಬಂದ್ರ ದಾರಿ ತನ್ನಿಂದ ತಾನೇ ಬಿಟ್ಟು ಹೋಗ್ತಕ್ಕಂಥದಕ್ಕ ಈ ದಾರಿ ತನ್ನಿಂದ ತಾನೇ ಬಿಟ್ಟು ಹೋಗ್ತೈತಿ. ಯಾವ ದಾರಿ? ದುರದೃಷ್ಟವಾಗಿರ್ತಕ್ಕಂಥ ದಾರಿ ಸರಿದೋಗಿ ಅದೃಷ್ಟವಂತಕ್ಕಂಥದ್ದು ಬರ್ತದೆ. ಯಾಕೆ ಬರ್ತೈತಿ ಅಂತಂದ್ರ ಅವ ಎಂದು ತನಗಬೇಕಂತಲ್ಲ, ಅದಕ್ಕೆ ಅವನ ಕಡೆ ಅದು ಒಲದು ಬರ್ತಿರ್ತದ. ಯಾರಿಗೆ ಮತ್ತೊಬ್ಬರಿಗಾಗಿ ಜೀವನ ಮಾಡ್ತಾನೋ ಅವನಿಗೆಲ್ಲನೂ ಕೂಡ ಹೆಂಗ್ ಒಲದು ಬರ್ತದನೋ ಹಂಗ ಸಿದ್ಧರು ಇವತ್ತು ಅದಾರಂತನೂ ಹೇಳಕ್ಕಾಗಂಗಿಲ್ಲ, ಇಲ್ಲಂತ ಮೊದಲು ಹೇಳಕ್ಕಾಗಂಗಿಲ್ಲ. ಇಲ್ಲಿ ಗೌಪ್ಯ ಐತಿ ವಿಷಯ ಇದು. ಸಿದ್ಧ ಅದಾರಂತನೂ ಹೇಳಕ್ಕಾಗಂಗಿಲ್ಲ, ಇಲ್ಲಂತ ತಿಳ್ಕೊಂಡು ಒಟ್ಟೆ ಹೇಳಕ್ಕಾಗಂಗಿಲ್ಲ. ಇಲ್ಲಂದ್ರೆ ಸಿದ್ಧಾಟಿಕೆಗಳು ನಡೆದಿರ್ತಾವು, ಹೇಳಿದ ಮಾತು ಸುಳ್ಳಕ್ಕೈತಿ. ಅದಾರಂತ ಹೇಳಿದೀವಂದ್ರ ಯಾರ ಅದಾರಂತ ಹೇಳ್ತೀವಲ್ಲ ಅವ್ರ ಜೀವನ ನರಕಕ್ಕೆ ಹೋಗುತ್ತನ ಬಿಡುದಲ್ಲ ಈಗಿನ ಜನ, ಅದಕ್ಕೆ ಹೇಳಕ್ಕಾಗಂಗಿಲ್ಲ. ಶರೀರದಿಂದ ಶರೀರದಿಂದಿದ್ದವರನ್ನ ಹೇಳಕ್ಕಾಗಂಗಿಲ್ಲ, ಶರೀರ ಇಲ್ಲದೆ ಇರತಕ್ಕಂಥವರನ್ನ ಹೇಳಕ್ ಸಾಧ್ಯ ಐತಿ. ಇವತ್ತ ವೀರಮಲ್ಲ ಒಡೆಯನನ್ನ ಹೆಂಗ ತ್ಯಾಪಿಸಿಕೊಳ್ಳಕತ್ತೀವೋ, ಸ್ಮರಣೆ ಮಾಡಕತ್ತೀವೋ, ಹೆಂಗ ಆಗಿನ ಸದ್ಭಕ್ತರು ಇರಬೇಕಲ್ಲ. ಒಬ್ಬ ಜ್ಞಾನಿ ಪುರುಷನನ್ನ ಗ್ರಾಮದೊಳಗ ನೆಲೆಸಿಕೊಂಡ ಅವರ ಆಶ್ರಯದೊಳಗ ಬದುಕಿ ಅವರನ್ನ ಕರುಣೆಯೊಳಗ ಇರಬೇಕು ಅಂತಕ್ಕಂತ ಇಚ್ಛೆಗಳಂತ ಸದ್ಭಕ್ತರಿದ್ದಾಗರನ್ನ ಇಲ್ಲಿ ವೀರಮಲ್ಲಯ್ಯ ಒಡೆಯ ಇರಲಿಕ್ಕೆ ಸಾಧ್ಯದ ಇರಲಿಲ್ಲ ಅಂದ್ರ ಇರಾಕ್ ಸಾಧ್ಯ ಇಲ್ಲ. ಆದ್ರ ಅವರನ್ನ ಯಾಕೆ ನೆನೆಸ್ಕೊಳ್ಳಕ್ಕಾಗಂಗಿಲ್ಲ ಅಂದ್ರ ಅಲ್ಲಿ ಹೆಂಗೈತಿ ಅಂದ್ರ ಒಬ್ಬ ಕಲೆಯನ್ನ ಹೊಂದಿರ್ತಕ್ಕಂತ ಕಲ್ಲನ್ನ ಕೆತ್ತಕ್ಕಂತ ಶಿಲಾಮೂರ್ತಿ ಶಿಲೆಯಿಂದ ಮೂರ್ತಿಯನ್ನ ತಯಾರು ಮಾಡುವ ಮುಂದ ಹೊಡಿತಕ್ಕಂತ ವೇಳೆಯೊಳಗ ಕಲ್ಲೆಲ್ಲರ ಶಿಫ್ಟ್ ಮಾಡಿಕೊಂಡ ಎಟ್ಟು ಹೊಡಿತಿ ಸರಿ ಅಂತ ಎಲ್ಲರ ಬಿಚ್ಚಿತು ಅಂತಂದ್ರ ಶೀಳಿತು ಅಂದ್ರ ಅದಕ್ಕೆ ಮೂರ್ತಿ ಆಗ್ತದೇನ್ರಿ? ಅದು ಮೂರ್ತಿ ಆಗಂಗಿಲ್ಲಲ್ಲ. ಹಂಗ ಎಲ್ಲವನ್ನ ಸೈರಿಸಿಕೊಂಡ ಗುರುವಿಗೆ ಅರ್ಪಣೆ ಮಾಡಿರ್ತಕ್ಕಂತ ಈ ಕಾಯಾವಾಚ ಮಾನಸ ಅಂತಕ್ಕಂಥದನ್ನ ಯವಲಿನಲ್ಲಿ ನಿಲ್ಲಿಸಿದ ವೀರಮಲ್ಲ ಒಡೆಯ ಅಂತಂದ್ರ ಯಾವ ಹುಲಿಗೊಲ್ಲದೊಳಗ ಒಂದ ಗವಿ ಸದೃಶ್ಯ ಇತ್ತು, ಈಗ ರೈತರು ಬಂದು ಅದನ್ನ ಮುಚ್ಚಿ ಒತ್ತುವರಿ ಮಾಡ್ಯಾರು. ಯಾರು ನೋಡಕ್ ಹೋದಿರಿ? ಮತ್ ನಾ ಹೋಗಿ ಬಳ್ಳಿ ಬಂದೀನಿ. ಒತ್ತುವರಿ ಮಾಡಿ ಅದನ್ನ ಮುಚ್ಚಾರು. ಆದ್ರ ಅಲ್ಲಿರ್ತಕ್ಕಂತ ಗಂಚಿನಲ್ಲಿ ತಯಾರು ಮಾಡಿದ ಮೊದಲ ಸ್ಥಾಪನೆ ಮಾಡಿರ್ತಕ್ಕಂತ ಬಸವಣ್ಣನ ಮೂರ್ತಿ ಅಲ್ಲಿ ಗಂಚು ಹೊಡೆದದ್ದು ಇನ್ನೂ ಕೂಡ ಆಯ್ತು. ಅದಕ್ಕೆ ಯಾರೂ ಕಾರಣ ಅಲ್ಲ, ವೀರಮಲ್ಲ ಒಡೆಯನ ಕಾರಣ ಅಂತಕ್ಕಂಥದನ್ನ ನಾನು ಬಹಳ ಮನಪೂರ್ವಕವಾಗಿ ಹೇಳುವಂತದನ್ನ ಮಾಡ್ತೀನಿ. ಯಾಕೆ ಮಾತನ್ನ ಇಲ್ಲಿ ಹೇಳಕತ್ತೀನಿ ಅಂತಂದ್ರ ಯಾರು ದೊಡ್ಡವರು ಯಾರು ಸಣ್ಣವರು ಅಂತಕ್ಕಂಥ ವಿಚಾರವನ್ನ ಮಾಡಲಾರದ. ಭಕ್ತಿ ಅನ್ನೋದು ಹೆಂಗಿರ್ತೈತಿಪ್ಪ ಅಂತಂದ್ರ ದೊಡ್ಡದ ಸಣದ ಅಳಿದಿರಂಗಿಲ್ಲ, ಭಕ್ತಿಯನ್ನ ಅರ್ಪಣೆ ಮಾಡಿ ನಮ್ಮನ್ನ ಅವರಿಗೆ ಅರ್ಪಣೆ ಮಾಡಿಕೊಳ್ತಕ್ಕಂಥದ್ದು ಯಾವುದಿದೆಯೋ ಅದುವೇ ಭಕ್ತಿ. ಹೆಂಗ ಅರ್ಪಣೆ ಮಾಡ್ಕೊಳ್ಳೋದೈತಿ ಅಂತಂದ್ರ ಗಣೇಶ ಮೂರ್ತಿ ಒಬ್ಬ ಭಕ್ತನ ಮನೆಯೊಳಗ 1 ಕೆಜಿ ಬಂಗಾರದ ಗಣಪತಿ ಮೂರ್ತಿ ಇತ್ತು, 1 ಕೆಜಿ ಇಲಿಯ ಮೂರ್ತಿ ಇತ್ತು. ಕಾಲಾನುಸಾರ ಮನೆತನಕ್ಕೆ ಬಡತನ ಅಂತಕ್ಕಂಥದ್ದು ಬಂದಾಗ ಗಣಪತಿಯನ್ನ ಇಲಿಯನ್ನ ಒಟ್ಟಾಗಿ ಆ ಭಕ್ತ ಮಾರಕ್ ಹೋದ. ಬಂಗಾರದ ಅಂಗಡಿಯವರಿಗೆ ಪತ್ತಾರ ಮನೆಗೆ ಮಾರಕ್ ಹೋದ. ಆವಾಗ ವ್ಯಾಪಾರಿ ಹೇಳಿದ, ಅಂಗಡಿಯವ ಹೇಳಿದ, ಎರಡು ಸಾವಣದವಪ್ಪ, ಎರಡೂ ಕೊಡ್ತೀಯೋ ಒಂದ ಕೊಡ್ತಿ ಅಂತ ಕೇಳಿದ. ಭಕ್ತಂದ ಎರಡೂ ಸಾವಣದ ಅಂದ್ರ ನೀವು ತಗೊಳವ್ ಸರಿ ಇಲ್ಲಂದ. ಗಣಪತಿ ಅಂದ್ರ ದೊಡ್ಡಮ್ಮ, ಇಲ್ಲಿ ಅಂದ್ರ ಅವನ ವಾಹನ, ಎರಡು ಹೆಂಗ ಸರಿ ಇರಕ್ ಸಾಧ್ಯ ಐತಿ? ಅದಕ್ಕಿವ ಸರಿಯಲ್ಲ ಬೇಡ ಅಂತ ತಿಳ್ಕೊಂಡ ಹೇಳಿದ. ಎರಡೂ ಹೆಂಗ ಸಾವಣ ಇರ್ತಾವು?
ಗಣಪತಿ ದೇವರ ಇಲ್ಲಿ ಅವನ ವಾಹನತಿ ಎರಡು ಸಾವಿರ ಆಗಕ್ಕೆ ಸಾಧ್ಯ ಇಲ್ಲ, ನೀ ತಗೊಳವ್ ಸರಿಯಿಲ್ಲ ಅಂತ ಅವ್ ಹೇಳಿನ ಹೊರಟ ಮತ್ತೊಂದು ಅಂಗಡಿ ಹೋಗುವುದರೊಳಗ ಈ ಅಂಗಡಿಯಾಗ ಹೇಳಿದ ಅವಗೇನು ಮೋಸ ಮಾಡಬೇಡ, ಆದ್ರ ಎರಡೂ ಸವನತ್ತಿ ಹೇಳಿದಂದ್ರ ನೀನು ನನ್ನಂಗ ಖಾಲಿ ಹಾಕಿ ಅದಕ್ಕ ಇಲ್ಲಿಗೆ ಕಡಿಮೆ ಮಾಡು ಗಣಪತಿ ಹೆಚ್ಚು ಮಾಡಂತ ಹೇಳಿದ. ಯಾವುದನ್ನ ಅದರ ಇರತಕ್ಕಂತ ಬೆಲೆಯನ್ನ ಹೆಚ್ಚು ಮಾಡಂತ ಹೇಳಿದ. ಇಲ್ಲಿ ಭಕ್ತನಾದಂತವ ಗಣಪತಿಯನ್ನ ಬೇರೆ ನೋಡಿದ, ಇಲಿಯನ್ನ ಬೇರೆ ನೋಡಿದ, ವ್ಯಾಪಾರಿ ಏನ ಮಾಡಿದ ಅಂದ್ರ ಗಣಪತಿನೂ ನೋಡ್ಲಿಲ್ಲ ಇಲಿನೂ ನೋಡ್ಲಿಲ್ಲ, ಬರೇ ಬಂಗಾರವನ್ನ ನೋಡಿದ. ಭಕ್ತನಾದಂತವನ ಮನಸ್ಸಂಗ ಐತಿ ಅಂದ್ರ ಅಲ್ಲಿ ಭಕ್ತಿಯ ರೂಪದೊಳಗ ದೇವಾಂಶ ತುಂಬಿಕೊಂಡೈತಿ, ಅಲ್ಲಿ ವ್ಯಾಪಾರದ ಕುರುಹುಗಳು ಅದರಲ್ಲಿ ಇರೋದಿಲ್ಲ. ಅದಕ್ಕೆ ಮನುಷ್ಯನಾದಂತವನಿಗೆ ಏನ್ ಬೇಕಪ್ಪ ಅಂದ್ರ ಭಕ್ತಿ ಅಂತಕ್ಕಂಥದ ಬೇಕು ಅಂತ ಭಕ್ತಿಯ ಸೌಭಾಗ್ಯ ಬಂತು ಅಂದ್ರ ವೀರಮಲ್ಲ ಒಡೆಯನ ಒಂದ ನಾನು ಕಂಡಿರತಕ್ಕಂತ ಅನುಭವ ಒಂದನ್ನ ಇಲ್ಲಿ ಹೇಳಿ ಎನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಾನು ಕಂಡಿರೋದು ಅಂದ್ರ ಪವಾಡ ಕಾಣಲಿಲ್ಲ ಅವಾಗಿಲ್ಲಿ ಕೌಲ ಚೆಲ್ಲರು ಕೇಳ್ತಾರ ಅನ್ನೋದು ಎಲ್ಲರಿಗೂ ಗೊತ್ತೈ. ತಮ್ ತಮ್ಮ ಅಭಿಲಾಷಿಗಳನ್ನ ಕೇಳ್ತಾರ, ಅದೇನ್ ದೊಡ್ಡ ಮಾತಲ್ಲ. ಮೊದಲು ಬಸ್ತವಾಡ ಎಟ್ಟ ಎತ್ತರ ಮ್ಯಾಗಿತ್ತಪ್ಪ ಅಂದ್ರ ಇದೆಲ್ಲ ಇಷ್ಟ ಅಂತರ ಮ್ಯಾಗಿತ್ತು, ನಾವು ನೋಡಿದ್ದನು ಕೂಡ ಇಷ್ಟ ಅಂತರ ಮ್ಯಾಗಿತ್ತು. ಸುತ್ತಿರು ಮನೆಗಳೆಲ್ಲ ಆಗಿನ ಕಾಲಕ್ಕೆ ಒಬ್ರು ತೆಗೆದ್ರೆ ಒಬ್ಬರ ಮನೆ ಬೀಳ್ತಾವ ಅಂತ ತಿಳ್ಕೊಂಡ ಎಲ್ಲ ಹಾಳ ಮಣ್ಣನ್ನ ಕೊಟ್ರು. ಇದು ಒಂದ ಮಧ್ಯದೊಳಗೆ ಉಳಿತಲ್ಲ, ಆವಾಗ ಭಕ್ತರಾದಂತವರು ಆಗಿನ ಕಾಲಕ್ಕೆ ಕವಲು ಹಚ್ಚಿ ಅವನ ತೆಗೆದ ಅವನಿಂದನೇ ಕೇಳು ಭಕ್ತರ ಮತ್ತವರು ಅವಾಗ ಕವಲು ಹಚ್ಚಿ ಇದನ್ನ ತೆಗೆದ ಗುಡಿ ಕೆಡಿವಿ ಈ ಮಣ್ಣ ಮಾರಿ ಗುಡಿ ಕೆಳಗ್ ಕಡ್ತೀವಿ ಅಂತ ಕೇಳಿದ್ರ ಅವ ಅದಕ್ಕ ಕೌಲು ಕೊಡ್ಲಿಲ್ಲ, ಇವರು ಸೈಲಿ ಬಿಡ್ಲಿಲ್ಲ. ಆದ್ರ ಅವನಾಟ ಮಾಡಿ ಇವ್ರ ಆಗಕ್ ಸಾಧ್ಯ ಇಲ್ಲ, ಅವ್ ಒಟ್ಟೆ ಕೌಲು ಕೊಡದಾಗನ ಮುಂದೆ ಹೆಂಗಾಕತ್ತಿ ಆಗ್ಲಿ ಅಂತ ತಿಳ್ಕೊಂಡ ಬಿಟ್ರು. ಅದನ್ನು ನಾವು ಸಣ್ಣವರಿದ್ದಾಗ ಕೇಳ್ತಿದ್ದೀವಿ, ಇರ್ಮಾಲಪ್ಪನ ಗುಡಿ ಎಲ್ಲ ಕೆಡಿವು ಕಟ್ಟಬೇಕತ್ತಿದ್ದೀವು, ದೇವ್ರ ಕೌಲು ಕೊಡುವಲ್ಲ ದೇವ್ರ ಕೌಲು ಕೊಡುವಲ್ಲ ಅಂದಾಗ ಬಹುತೇಕ ನಾವ್ ವಿಚಾರ ಮಾಡಿದ್ದೇನಪ್ಪ ಅಂದ್ರ ಅವರ ಸಮಾಧಿನ ಇದಾಗಿರ್ಬೇಕು, ಅದಕ್ಕ ವೀರಮಲ್ಲ ಒಡೆಯ ಅದನ್ನು ತೆಗೆಗೊಡುವಂತಕ್ಕಂತ ವಿಚಾರ ಮನದೊಳಗ ವಿಚಾರ ಮಾಡಿದ್ನಿ. ಆದ್ರ ಈಗ ಎರಡು ವರ್ಷ ಆಚೆಗೆ ಗೊತ್ತಾತು ಎಷ್ಟು ವರ್ಷ ಮುಂದಿಂದೆಲ್ಲ ಅವನಿಗೆ ಕಂಡತಿ ಅನ್ನೋದು. ಹಿಡ್ಕಲದೊಳಗ ಈ ಪೂಜಾರಿ ಒಡೆಯರ ಮನೆತನಗಳದಾವ, ಏನೋ ಹಿಡ್ಕಲದೊಳಗ ಒಂದು ಜಾಗ ಇತ್ತು, ಮಾರಿದ್ರ ಪಾಲ ಹಚ್ಚಕೊಂಡ್ರ ಹಚ್ಕೊಂಡು ಹೋಗ್ತತಿ, ತೊಡೆ ತೊಡೆ ಬರ್ತಾವ ನಮಗ್ ಬಾಡ್ಡಿ ಬಹಳ ದೊಡ್ಡದಾಗೈತಿ, ಅದಕ್ಕ ಇರ್ಮಲಪ್ಪನಗ ಇದನ್ನ ಕೊಡನು ಅಂತ ತಿಳ್ಕೊಂಡ ಎತ್ತರ ಮ್ಯಾಗಿರ್ತಕ್ಕಂಥದಕ್ಕ ದುರ್ಗಾಡಿ ಕಟ್ಟು ಅಂತ ಕೆಲಸ ಮಾಡಿದ್ರಲ್ಲ ಆ ಕೆಲಸಕ್ಕ ಮುಂದ ಇವ್ರ ಜಾಗ ಮಾರ್ತಾರೋ ಈ ಕಟ್ಟಡ ಹಾಕತ್ತಿರೋದು ಅಂದ ಕಂಡಿದ್ದ ಇರ್ಮಲಪ್ಪ, ನಾ ಕಂಡಿರುವಂತ ಅಪವಾಡ ಅಂದ್ರ ಇದು ಒಂದ. ಯಾಕಂದ್ರ ಇವತ್ ಇಲ್ಲ ಅಂದ್ರ ಆದದ್ದು ಸತ್ಯ ಐತಿ, ನೀವು ನಂಬುತ್ತೀರಿ, ನಾವ್ ಏನಾರ ಹೇಳಕ್ ಹೋದ್ರ ನಿಮಗ ನಂಬಿಕೆ ಅಂತಕ್ಕಂಥದ್ದು ಬರೋದಿಲ್ಲ. ಸಿದ್ಧರ ಸಿದ್ಧಾಟಿಕೆಗಳಂದ್ರ ಒಂದಲ್ಲ ಎರಡಲ್ಲ, ಅವರ ಕುಂತ್ರೂ ಸಿದ್ಧಾಟಿಕೆ ಪ್ರಾರಂಭ ಇರ್ತತಿ, ನಡೆದ್ರು ಸಿದ್ಧಾಟಿಕೆ ಪ್ರಾರಂಭ ಇರ್ತತಿ, ಮಾತಿನೊಳಗ ಸಿದ್ಧಾಟಿಕೆ ಇರ್ತತಿ, ನೋಡೋದ್ರೊಳಗ ಸಿದ್ಧಾಟಿಕೆ ಇರ್ತತಿ. ಇಲ್ಲಿ ಇಲ್ಲ ಅಂತ ಹೇಳ್ಕೊಳಕಾಗಂಗಿಲ್ಲ, ಹೆಂಗ ಸಿದ್ಧಾಟಿಕೆಗಳು ಇರ್ತಾವಂದ್ರ ಹಾರ್ವಿಗೆರೆ ದೇವರ ಕೊಂಡಾಜನಂಗಿರ್ತಾವು. ಯಾವ ಮಾವಿನ ಮರ ಕಾಯಿ ಆಗದೆ ಇದ್ದಾಗ ಅಕ್ಕಂಗ ನಿಂಗ ಫಲ ಕೊಡೋ ನೋಡೋಣ ಅಂತ ತಿಳ್ಕೊಂಡು ಮಾವಿನ ಗಿಡದ ಮ್ಯಾಗ ಹತ್ತಿ ಇನ್ನು ಫಲ ಕೊಡ್ತಾಳ ತಗೋ ಅಂತ ಹೇಳಿದ್ರಂತ. ಆಗ ಮರುವರ ಚಂದ್ರ ಹಣ್ಣಾಗ ಪ್ರಾರಂಭ ಮಾಡಿದ್ವು, ಅದು ಸಿದ್ಧಾಟಿಕೆನ. ಅದಕ್ಕ ಈ ಲೆಕ್ಕದೊಳಗ ಸಿದ್ಧಾಟಿಕೆಗಳ ಇಲ್ಲಿಗೆ ಮುಗಿಯಂಗಿಲ್ಲ, ಬೆಳಕು ಹರಿಯುತ್ತನ ಅಮರೇಶ್ವರ ಮಹಾರಾಜರು, ಇನ್ನ ಹೊಳ್ಳೂರದ ಮೇಳದವರು ಬೆಳಕರಿತನ ಇದನ್ನ ಹೇಳಾಡ್ದರು, ಅದಕ್ಕ ಅದನ್ನ ನಾವು ನೀವು ಕೇಳಿ ಧನ್ಯರಾಗೋಣ ಅಂತೇಳಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು.